2009 ಅಲ್ಲೂ ಕೂಡ ಒಂದು ಕ್ವೆಶ್ಚನ್ ಕೊಟ್ಟಿದ್ದಾನೆ ಮಿಸ್ಟರ್ ವೈ ಈಸ್ ಅನ್ ಅನ್ಮ್ಯಾರಿಡ್ ಇಂಡಿವಿಜುವಲ್ ಹೂ ಈಸ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ನೋಡಿ ಪಾಪ ಮದುವೆ ಆಗಿಲ್ಲ ಯಾಕೆ ಅಂತ ಹೇಳಿದ್ರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಎಷ್ಟೊಂದು ಜನಕ್ಕೆ ಮೆಂಟಲಿ ಹ್ಯಾಂಡಿಕ್ಯಾಪ್ಡ್ ಆಗಿರುತ್ತೆ ಅವರಲ್ಲಿ ಮೂರ್ ನಾಲ್ಕು ಮದುವೆ ಆಗಿರುತ್ತೆ ಅಂದ್ರೆ ಮೆಂಟಲಿ ಹ್ಯಾಂಡಿಕ್ಯಾಪ್ಡ್ ಅಂದ್ರೆ ಅಂತ ಏನಿಪ್ಪ ಮೆಂಟಲ್ಗಳಲ್ಲ ಕೊಬ್ಬು ಕೊಬ್ಬು ಜಾಸ್ತಿ ಆಗಿರೋರು ಓಕೆನಾ ಎಲ್ಲಾ ಚೆನ್ನಾಗಿದ್ರು ಅವರು ಡಿಸೇಬಲ್ಡ್ ಯಾಕೆಂದ್ರೆ ಅವರು ಮನಸ್ಥಿತಿ ಸರಿ ಇರಲ್ಲ ಸೇ ಸರ್ಟಿಫೈಡ್ ಆಸ್ ಎ ಸಿವಿಯರ್ಲಿ ಡಿಸೇಬಲ್ಡ್ ಏನಂತ ಹೇಳಂತ ಯು ನೋ ಸಿವಿಯರ್ಲಿ ಡಿಸೇಬಲ್ಡ್ ಆದ್ರೆ ಎಷ್ಟು ಕೊಡ್ ಯಾವ ಡಿಡಕ್ಷನ್ ಕೊಡ್ತೀವಿ 80 DD ಅಲ್ಲ ಡಿಪೆಂಡೆಂಟ್ ಆದ್ರೆ 80 DD ಇಲ್ಲಿ ಪಾಪ ಅವನೇ ಹ್ಯಾಂಡಿಕ್ಯಾಪ್ ಕರೆಕ್ಟಾ 80 U ಕೊಡ್ತೀವಿ ಎಷ್ಟು ಕೊಡ್ತೀವಿ ಸಿವಿಯರ್ಲಿಗೆ 1,25,000 ಸೊ ಗ್ರಾಸ್ ಟೋಟಲ್ ಇನ್ಕಮ್ 21-22 ಇಸ್ 2 lakhs ಈ ಡಸ್ ನಾಟ್ ಓನ್ ಎನಿ ಹೌಸ್ ಲೀವ್ಸ್ ಇನ್ ಅ ರೆಂಟೆಡ್ ಹೌಸ್ ಪೇಯಿಂಗ್ ರೆಂಟ್ ಆಫ್ 1,500 ಪರ್ ಮಂತ್ ಕಂಪ್ಯೂಟ್ ಟ್ಯಾಕ್ಸಬಲ್ ಇನ್ಕಮ್ ಇಲ್ಲಿ ಎರಡು ಡಿಡಕ್ಷನ್ ಬರುತ್ತೆ ಒಂದು 80 U ಆಮೇಲೆ 80 GG ಯಾಕೆಂದ್ರೆ ಮನೆ ಇಲ್ಲ ಅಂತೆ HR ಏನು ಬರ್ತಾ ಇಲ್ವಂತೆ ಸೊ ಹಾಗಾದ್ರೆ ಫಸ್ಟ್ ಗ್ರಾಸ್ ಟೋಟಲ್ ಇನ್ಕಮ್ ಈಸ್ 2 lakhs ಕರೆಕ್ಟಾ ಇದರಲ್ಲಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 80 U ನಲ್ಲಿ ಹೌದಾ ಸಿವಿಯರ್ಲಿ ಡಿಸೇಬಲ್ಡ್ 1,25,000 ಅಲ್ಲಿಗೆ ಇದನ್ನೇನಂತ ಕರಿತೀವಿ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಕರೆಕ್ಟಾ ಇದಕ್ಕೆ ನಾವು ಡಿಡಕ್ಷನ್ ಅಂಡರ್ ಸೆಕ್ಷನ್ 80 GG ಕೊಡಬೇಕು ಕರೆಕ್ಟಾ 80 GG ಫಸ್ಟ್ ಮ್ಯಾಕ್ಸಿಮಮ್ ಲಿಮಿಟ್ 5,000 ಪರ್ ಮಂತ್ ಫಾರ್ 12 months ಗೆ ಎಷ್ಟು ಬರುತ್ತೆ 60,000 ಬರುತ್ತೆ ಎರಡನೇದು ಆಕ್ಚುಯಲ್ ರೆಂಟ್ ಪೇಯ್ಡ್ ಹೌ ಮಚ್ ರೆಂಟ್ ಈ ಪೇಯ್ಡ್ 1,500 ಇಂಟು 12 ಈಸ್ 18,000 ರುಪೀಸ್ ಇದರಲ್ಲಿ 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ನೋಡಿ 75,000 ಮೇಲೆ 10% ಎಷ್ಟು ಬರುತ್ತೆ 7,500 ಅಲ್ಲಿಗೆ ಎಷ್ಟು ಬರುತ್ತೆ 10,500 ಮೂರನೇದು 25% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ 75,000 ಮೇಲೆ 25% 18,750 ಈ ಮೂರಲ್ಲಿ ಯಾವ್ದಪ್ಪ ಕಡಿಮೆ ಇದೆ ಸೊ 10,500 ಮೈನಸ್ ಮಾಡಿ ಉಳಿದಿರ್ತಕ್ಕಂತಹ 64,500 ನ ಏನಂತ ಹೇಳ್ತೀವಿ ಟ್ಯಾಕ್ಸಬಲ್ ಇನ್ಕಮ್ ಅಂತ ಹೇಳ್ತೀವಿ ನೋಡಿ ನಿಮ್ಗೆ ಈ ಡಿಡಕ್ಷನ್ ಈಸಿಯಾಗಿ ಕೊಟ್ಬಿಡ್ತೀರಾ ಇದನ್ನ ಈಸಿಯಾಗಿ ಮಾಡ್ಬಿಡ್ತೀರಾ ಬಟ್ ಅಲ್ಲಿ ನೀವ್ ಯಾವ ಡಿಡಕ್ಷನ್ ಕೊಡಬೇಕು ಅಂತ ಅರ್ಥ ಆಗಲ್ಲ ಯಾಕೆಂದ್ರೆ ಅವ್ನ ಏನ್ ಹೇಳಿರ್ತಾನೆ ಈಸ್ ಲಿವಿಂಗ್ ಇನ್ ಎ ರೆಂಟೆಡ್ ಹೌಸ್ ಪೇಯಿಂಗ್ 1,500 ರುಪೀಸ್ ಪರ್ ಮಂತ್ ಅಂತ ಹೇಳಿದ್ದಾರೆ ಅಷ್ಟಕ್ಕೆ ನಿಮ್ಗೆ ಇದು ಜ್ಞಾಪಕಾದ್ರೂ ಬರುತ್ತಾ ಹೋಗ್ಲಿ ದಯವಿಟ್ಟು ಜ್ಞಾಪಕ ಮಾಡ್ಕೊಳ್ಳಿ ಅದಕ್ಕೆ ಈ ತರದ ಕ್ವಶನ್ ಮಾಡಿಸೋದು ಅರ್ಥ ಆಯ್ತಾ ಸೊ ಮದುವೆ ಬೇರೆ ಇಲ್ಲ ಪಾಪ ನಮ್ಗೆ ಹೌದಾ ಯಾಕೆ ಮದುವೆ ಇಲ್ಲ ಅಂದ್ರೆ ಡಿಸೇಬಲ್ಡ್ ಒಂದು ಮನೆನೂ ಇಲ್ಲ ಅವನಿಗೆ ಯಾವ್ದಾದ್ರು ಮನೆ ಇದ್ರೆ ಯಾವ್ದಾದ್ರು ಕಟ್ಕೊಳ್ಳೋರು ಪಾಪ ಹೌದಾ ಪಾಪ ಮನೇನೂ ಇಲ್ಲ ಡಿಸೇಬಲ್ಡ್ ಈ ತರ ಆಗಿದೆ ಕತೆ ಸುಮ್ಮನೆ ಇವೆಲ್ಲ ನಿಮ್ಗೆ ಅರ್ಥ ಆಗ್ಲಿ ಅಂತ